हेलो एवरीवन, वेलकम वेलकम टू माय चैनल के एस एग्जाम प्रिपरेशन वॉरियर्स यूट्यूब चैनल के एल्लरिगे आत्मीयवादंत स्वागत। ई ओंदु 2024 होस वर्षद मोदल करंट अफेयर्स क्लास इदु। ओके, नानु आगस्ट 2023 इंद डिसेंबर 31 वरेगे करंट अफेयर्स क्लास गळन्नु कोट्टिदीनि, प्रति दिननू कोट्टिदीनि। नन्न प्ले लिस्ट नोडिद्रे निमगे खंडित करंट अफेयर्स प्ले लिस्ट नोडिद्रे खंडित निमगे गोत्तागुत्ते। सो इवत्तु ई वर्षद मोदल ಹಾಗೂ 1ನೇ ತಾರೀಕಿನಿಂದ ಹಿಡಿದು 4ನೇ ತಾರೀಕಿನವರೆಗೆ ಎಕ್ಸಾಮ್ ರಿಲೇಟೆಡ್ ಆಗಿರುವಂತಹ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ। ಒನ್ಸ್ ಅಗೇನ್ ಎಲ್ಲರಿಗೂ ಸ್ವಾಗತ। ಹಾಗೇನೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ಈ ಕರೆಂಟ್ ಅಫೇರ್ಸ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ। ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್। 1/1/2024 ಸೋಮವಾರದ ಕರೆಂಟ್ ಅಫೇರ್ಸ್, ಹೊಸ ವರ್ಷ ಹೊಸ ನೋಟ। ನಾವು ಈ ವರ್ಷವನ್ನು ಹೊಸ ನೋಟದಲ್ಲಿ ನೋಡುವುದಾದರೆ ಏನೇನೆಲ್ಲ ಹೊಸ ನೋಟವನ್ನು ನೋಡಬೇಕು ಅನ್ನೋದನ್ನು ಒಂದು ಕೆಲವು ಕೀ ಪಾಯಿಂಟ್ಸ್ಗಳ ಮುಖಾಂತರ ನೋಡೋಣ ಎಕ್ಸಾಮ್ ರಿಲೇಟೆಡ್ ಆಗಿ। ಮೊದಲಿಗೆ ಏನಿದೆ ಅಂದರೆ ಎಸ್ ಸಿ ಎಸ್ ಟಿ ಉಪವರ್ಗೀಕರಣ ಬಗ್ಗೆ ಒಂದು ಡಿಸ್ಕಸ್ ನಡೀತಾ ಇದೆ। ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿ ಉಪವರ್ಗೀಕರಣ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಎಂಬುದನ್ನು ಪರಿಶೀಲಿಸುವ ಸಂಬಂಧ ಅರ್ಜಿಗಳು ಸುಪ್ರೀಂ ಕೋರ್ಟ್ನ 7 ಸದಸ್ಯರ ಸಂವಿಧಾನ ಪೀಠದ ಮುಂದೆ ಇದೆ। 2020 ಆಗಸ್ಟ್ನಲ್ಲಿ 5 ನ್ಯಾಯಮೂರ್ತಿಗಳ ಸಂವಿಧಾನ ಪೀಠವು ಈ ಅರ್ಜಿಗಳನ್ನು 7 ನ್ಯಾಯಮೂರ್ತಿಗಳ ಸಂವಿಧಾನ ಪೀಠಕ್ಕೆ ವರ್ಗಾಯಿಸಿತ್ತು। ಇದೇ ಜನವರಿ 17ಕ್ಕೆ ವಿಚಾರಣೆ ನಿಗದಿಯಾಗಿದೆ। ಅಂದರೆ ಎಸ್ ಸಿ ಎಸ್ ಟಿಯಲ್ಲಿ ಉಪವರ್ಗೀಕರಣ ಮಾಡುವ ಒಂದು ಪವರು ಸ್ಟೇಟ್ಗಳಿಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ನಡೀತಾ ಇದೆ ಸುಪ್ರೀಂ ಕೋರ್ಟಲ್ಲಿ। ಸೊ 7 ಸದಸ್ಯರ ಪೀಠಕ್ಕೆ ಇದು ವರ್ಗಾವಣೆಯಾಗಿದೆ ಈ ಒಂದು ವಿಚಾರಣೆ ನೋಡಿ। ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪೊಲಿಟಿಕ್ ಕ್ವೆಶನ್ಸ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸು ಇದು, ಕ್ವೆಶನ್ಸ್ ಒಂದು ವೆರಿ ಕರೆಂಟ್ ಅಫೇರ್ಸಲ್ಲಿ, ಜೊತೆಗೆ ನಮ್ಮ ಪೊಲಿಟಿ ಇರಲಿ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಆಗಿ ಒಂದು ಕ್ವೆಶನ್ಸ್ ಆಗಿರ್ಬೋದು ಇದು ಮುಂದೆ ಎಕ್ಸಾಮಲ್ಲಿ। ಓಕೆ, ನೋಟ್ಸ್ ಮಾಡ್ಕೊಂಡು ಬಂದರೆ ಇಟ್ಸ್ ಬೆಟರ್। ನೆಕ್ಸ್ಟ್ ಇನ್ನೊಂದು ನೋಡಿದ್ರೆ CAA ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019, ಇದ್ರ ಬಗ್ಗೆ ನಾನು ಹೊಸ ನೋಟ ನೋಡೋದಾದರೆ 2019 ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ನೋಡಿ। ನೆರೆಯ ದೇಶಗಳಲ್ಲಿ ಧರ್ಮದ ಕಾರಣಕ್ಕೆ ಕಿರುಕುಳ ಅನುಭವಿಸಿದ ಮುಸ್ಲಿಮೇತರ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಭಾರತದ ಪೌರತ್ವ ನೀಡುವ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಲೋಕಸಭಾ ಚುನಾವಣೆಗೆ ಮುನ್ನ ಜಾರಿಗೆ ತರುವ ನಿರೀಕ್ಷೆ ಇದೆ। ಈ CAA ಆ್ಯಕ್ಟ್ ಏನಿದೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019, ಇದನ್ನು ನಮ್ಮ ಒಂದು MP ಎಲೆಕ್ಷನ್ ಬರೋಕ್ಕಿಂತ ಮುಂಚೆನೇ ಈ ವರ್ಷದಲ್ಲಿ ಜಾರಿಗೆ ತರುವ ನಿರೀಕ್ಷೆ ಇದೆ। ಓಕೆ, ಇದು ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್। 16ನೇ ಹಣಕಾಸು ಆಯೋಗ, ಇಲ್ಲಿವರೆಗೂ 15ನೇ ಹಣಕಾಸು ಆಯೋಗವಿತ್ತು, ಈಗ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಅರವಿಂದ್ ಪನಗಡಿಯಾ ಅವರು ಆಯ್ಕೆ ಆಗಿದ್ದಾರೆ। ಇವರನ್ನು ನೇಮಕ ಮಾಡಿದ್ದಾರೆ, ಇವರೇ ಅರವಿಂದ್ ಪನಗಡಿಯಾ ಇವರನ್ನು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ। ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಇವರು ಈ ಹಿಂದೆ ಕೆಲಸ ಮಾಡಿದ್ದರು, ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದರು, ಈಗ ಇವರನ್ನು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ। ಜೊತೆಗೆ ಹಣಕಾಸು ಸಚಿವಾಲಯದ ಜಂಟಿ ಕಾರ್ಯದರ್ಶಿಗಳಾದಂತಹ ಋತ್ವಿಕ್ ರಂಜನ್ ಪಾಂಡೆ ಇವರನ್ನು ಈ ಹಣಕಾಸು ಆಯೋಗದ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ। ಇವರು ಹಣಕಾಸು ಆಯೋಗದ ಕಾರ್ಯದರ್ಶಿ ಆಗಿರ್ತಾರೆ। ಈ ಸಂಬಂಧ ಕೇಂದ್ರ ಸರ್ಕಾರ ಸೂಚನೆ ಹೊರಡಿಸಿದೆ। ಅರವಿಂದ್ ಪನಗಡಿಯಾ ನೇತೃತ್ವದಲ್ಲಿ 16ನೇ ಹಣಕಾಸು ಆಯೋಗವನ್ನು ರಾಷ್ಟ್ರಪತಿಯವರು ರಚನೆ ಮಾಡಿದ್ದಾರೆ। ಇವರು ಏನು ಮಾಡಬೇಕಂದ್ರೆ 2026-27 2030-31 ನಡುವಣ 5 ವರ್ಷಗಳಿಗೆ ಸಂಬಂಧಪಟ್ಟಂತೆ ಈ ಆಯೋಗ ತನ್ನ ವರದಿಯನ್ನು ರಾಷ್ಟ್ರಪತಿಗಳಿಗೆ 2025 October 31 ಸಲ್ಲಿಸಬೇಕಾಗಿದೆ। ಓಕೆ, ಏನಂದರೆ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಜೊತೆಗೆ ವರಮಾನವನ್ನು ಹೆಚ್ಚಿಸಲು ಕೈಗೊಳ್ಳಬೇಕಾದ ಕ್ರಮಗಳನ್ನು ಕುರಿತು ಈ ಆಯೋಗವು ವರದಿ ನೀಡಲಿದೆ। ಅಂದರೆ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ, ವರಮಾನವನ್ನು ಹೆಚ್ಚಿಸಲು ಕೈಗೊಳ್ಳಬೇಕಾದ ಕ್ರಮಗಳನ್ನು ಕುರಿತು ಈ ಆಯೋಗವು ವರದಿ ನೀಡಲಿದೆ। ಜೊತೆಗೆ ಇದು ಇಂಪಾರ್ಟೆಂಟ್ ನೋಡಿ, ಏನಿದೆ, ಪ್ರಾಕೃತಿಕ ವಿಕೋಪ ನಿರ್ವಹಣಾ ಕಾಯ್ದೆ 2005 ಅನ್ವಯ ವಿವಿಧ ವಿಕೋಪಗಳ ನಿರ್ವಹಣೆಗೆ ಆರ್ಥಿಕ ನೆರವು ಕುರಿತು ಈಗ ಅನುಸರಿಸಲಾಗುತ್ತಿರುವ ವ್ಯವಸ್ಥೆಯನ್ನು ಈ ಆಯೋಗ ಪರಿಶೀಲಿಸಲಿದೆ। ಓಕೆ, ಪ್ರಾಕೃತಿಕ ವಿಕೋಪ ನಿರ್ವಹಣಾ ಕಾಯ್ದೆ 2005 ಅನ್ವಯ ವಿವಿಧ ವಿಕೋಪಗಳ ನಿರ್ವಹಣೆಗೆ ಆರ್ಥಿಕ ನೆರವು ಕುರಿತು ಈಗ ಅನುಸರಿಸಲಾಗುತ್ತಿರುವ ವ್ಯವಸ್ಥೆಯನ್ನು ಈ 16ನೇ ಹಣಕಾಸು ಆಯೋಗ ಪರಿಶೀಲಿಸಲಿದೆ। ಓಕೆ, ಇಷ್ಟು 1/1/2024 ಎಕ್ಸಾಮ್ ರಿಲೇಟೆಡ್ ಕರೆಂಟ್ ಅಫೇರ್ಸು। ನೆಕ್ಸ್ಟ್ 2/2/2024 ಮಂಗಳವಾರದ ಕರೆಂಟ್ ಅಫೇರ್ಸ್ ನೋಡೋದಾದರೆ, ಕಪ್ಪು ರಂಧ್ರ ಅಧ್ಯಯನಕ್ಕೆ ನಾವು ಮುನ್ನುಡಿಯನ್ನು ಬರೆದಿದ್ದೀವಿ। ಏನು ಕಪ್ಪು ರಂಧ್ರ ಅಂದರೆ, ಇದೆ ನೋಡಿ ಕಪ್ಪು ರಂಧ್ರ, ರಾಮನ್ ಸಂಶೋಧನಾ ಸಂಸ್ಥೆ ಹಾಗೂ ಇಸ್ರೋ ಎರಡರಿಂದ ಜಂಟಿ ಪ್ರಯತ್ನದಿಂದ ಈ ಒಂದು ಕಪ್ಪು ರಂಧ್ರ ಒಂದು ಅನ್ವೇಷಣೆ ಬಗ್ಗೆ ಅಥವಾ ಕಪ್ಪು ರಂಧ್ರದ ಒಂದು ಅಧ್ಯಯನಕ್ಕೆ ನಾವು ಒಂದು ಮುನ್ನುಡಿಯನ್ನು ಬರೆದಿದ್ದೀವಿ।
ಜೊತೆಗೆ ಎರಡರಿಂದ ಏನು ಮಾಡಿದ್ವಿ, ಎಕ್ಸ್ಪೋಸ್ಯಾಟ್ ಉಡಾವಣೆಯನ್ನು ಯಶಸ್ವಿಯಾಗಿ ನಾವು ಮಾಡಿದ್ದೀವಿ. ನೋಡಿ, ಇದು ಬಾಹ್ಯಾಕಾಶ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ ಖಂಡಿತ ಎಲ್ಲ ಎಕ್ಸಾಮಲ್ಲಿರುತ್ತೆ. ಖಂಡಿತ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡಿಕೊಂಡ್ರೆ ವೆರಿ ಯೂಸ್ಫುಲ್ ಅಂತ ಹೇಳ್ತಾ ಎಕ್ಸ್ಪೋಸ್ಯಾಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಂಡಿಯಾಸ್ ಫಸ್ಟ್ ಪೋಲಾರ್ಮೆಟ್ರಿ ಮಿಷಿನ್ ಇದು. ಬಾಹ್ಯಾಕಾಶದಲ್ಲಿ ಸೂಪರ್ನೋವಾ ಸ್ಫೋಟದ ಬಳಿಕ ಉಳಿಯುವ ನಕ್ಷತ್ರಗಳು, ನ್ಯೂಟ್ರಾನ್ ನಕ್ಷತ್ರಗಳು ಮತ್ತು ಕಪ್ಪು ರಂಧ್ರಗಳ ಕುರಿತು ಅಧ್ಯಯನಕ್ಕೆ ಎಕ್ಸ್ಪೋಸ್ಯಾಟ್ ಎಕ್ಸ್ರೇ ಪೊಲಾರಿಮೆಟ್ರಿ ಉಪಗ್ರಹ ಉಡಾವಣೆಯಲ್ಲಿ ಇಸ್ರೋ ಯಶಸ್ಸು ಕಂಡಿದೆ. ಈ ಮೂಲಕ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಹೊಸ ವರ್ಷ ಸಂಭ್ರಮವನ್ನು ಆಚರಿಸಿಕೊಂಡಿದೆ. ಬೆಂಗಳೂರಿನ ರಾಮನ್ ಸಂಶೋಧನಾ ಸಂಸ್ಥೆಯ ಎಕ್ಸ್ರೇ ಪೊಲಾರಿಮೆಟ್ರಿ ಸಾಧನವನ್ನು ಅಭಿವೃದ್ಧಿಪಡಿಸಿದೆ. ಯಾವುದು? ಬೆಂಗಳೂರಿನ ರಾಮನ್ ಸಂಶೋಧನಾ ಸಂಸ್ಥೆ, ಈ ಸಂಸ್ಥೆ ಈ ಎಕ್ಸ್ರೇ ಪೊಲಾರಿಮೆಟ್ರಿ ಸಾಧನವನ್ನು ಅಭಿವೃದ್ಧಿಪಡಿಸಿದೆ. ಈ ಉಪಗ್ರಹದ ಯಶಸ್ವಿ ಉಡಾವಣೆಯ ಮೂಲಕ ಕಪ್ಪು ರಂಧ್ರಗಳು ನ್ಯೂಟ್ರಾನ್ ನಕ್ಷತ್ರಗಳ ಸಂಶೋಧನೆಗೆ ಮುಂದಾಗಿರುವ ಎರಡನೇ ದೇಶ ಎಂಬ ಹೆಗ್ಗಳಿಕೆ ಭಾರತ ಪಾತ್ರವಾಗಿದೆ. ಇದರ ಮುಖ್ಯಾಂಶ ನೋಡಿದರೆ, ಬ್ರಹ್ಮಾಂಡದ 50 ಸಂಭಾವ್ಯ ಮೂಲಗಳಿಂದ ಹೊರಹೊಮ್ಮುವ ಮತ್ತು ಧ್ರುವೀಕರಣಗೊಳ್ಳುವ ಕ್ಷಾಕಿರಣಗಳ ಅಧ್ಯಯನ ಆಗಲಿದೆ. ಜೊತೆಗೆ ಈ ಒಂದು ಉಪಗ್ರಹ 469 ಕೆಜಿ ತೂಕದ ಈ ಉಪಗ್ರಹವು ಕಾರ್ಯ 5 ವರ್ಷಗಳಾಗ್ತಾಯಿದೆ, 5 ವರ್ಷಗಳವರೆಗೆ ಇರುತ್ತೆ. ಬಾಹ್ಯಾಕಾಶದಲ್ಲಿ 3ನೇ ಅಧ್ಯಯನ ಯೋಜನೆ ಇದಾಗಿದೆ. ಓಕೆ, ನೆಕ್ಸ್ಟ್ ಪ್ರೋಗ್ರಾಮ್ ನೋಡಿದ್ರೆ 14 ಉಪಗ್ರಹಗಳ ಉಡಾವಣೆ ಮಾಡಲಿದ್ದೇವೆ ಅಂತೇಳಿ ಇಸ್ರೋ ಹೇಳಿದೆ. ಈ ವರ್ಷದಲ್ಲಿ 14 ಉಪಗ್ರಹಗಳ ಉಡಾವಣೆ ಮಾಡ್ತೀವಿ ಅಂತೇಳಿ ಇಸ್ರೋ ಹೇಳಿದೆ. ಉಪಗ್ರಹ ಉಡಾವಣಾ ವಾಹಕಗಳಾದ PSLV, GSLV ಮತ್ತು SSLV ಇವುಗಳ ಮೂಲಕ 12-14 ಉಪಗ್ರಹಗಳನ್ನು 2024 ಸಾಲಿನಲ್ಲಿ ಉಡಾವಣೆ ಮಾಡುವ ಯೋಜನೆ ಇದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ ತಿಳಿಸಿದೆ. ಇನ್ಸ್ಯಾಟ್ 3D ಉಪಗ್ರಹವು ಈ ವರ್ಷ ಉಡಾವಣೆ ಮಾಡುವ 2ನೇ ಉಪಗ್ರಹವಾಗಲಿದೆ ಎಂದು ಇಸ್ರೋ ತಿಳಿಸಿದೆ. ಇನ್ಸ್ಯಾಟ್ 3D 2024 ನಮಗೆ ಬಿಡುವಿಲ್ಲದ ವರ್ಷವಾಗಿದೆ. ತಿಂಗಳಿಗೊಂದರಂತೆ ಬಾಹ್ಯಾಕಾಶ ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕು. ಅದರಿಂದ 12-14 ಉಪಗ್ರಹ ಉಡಾವಣೆ ಮಾಡಲು ಆ ಯೋಜನೆ ಹಮ್ಮಿಕೊಂಡಿದ್ದೇವೆ ಎಂದು ಇಸ್ರೋ ಅಧ್ಯಕ್ಷರಾದ S. ಸೋಮನಾಥ್ ಅವರು ತಿಳಿಸಿದ್ದಾರೆ. ಜೊತೆಗೆ ಇನ್ಸ್ಯಾಟ್ 3DS ಇದೊಂದು ಹವಾಮಾನ ಮುನ್ಸೂಚನೆ ಉಪಗ್ರಹವಾಗಿದೆ. ಇದನ್ನು GSLV MK2 ಉಡಾವಣೆ ವಾಹನ ಮೂಲಕ ಉಡಾವಣೆ ಮಾಡಲಾಗುತ್ತಿದೆ. ಓಕೆ, ಇಷ್ಟು ಬಾಹ್ಯಾಕಾಶ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್. ಖಂಡಿತ ಇದನ್ನು ಎಕ್ಸಾಮ್ ರಿಲೇಟೆಡ್ ಆಗಿ ನೀವು ನೋಟ್ಸ್ ಮಾಡಿಕೊಂಡ್ರೆ ವೆರಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ. ನೆಕ್ಸ್ಟು, ರಾಜ್ಯಕ್ಕೆ 30,000 ಡೋಸ್ ಕೋರ್ಬಿವ್ಯಾಕ್ಸ್ ಲಸಿಕೆ ನೀಡಲಾಗಿದೆ ಕೇಂದ್ರ ಸರ್ಕಾರದಿಂದ. ರಾಜ್ಯಕ್ಕೆ 30,000 ಡೋಸ್ ಕೋರ್ಬಿವ್ಯಾಕ್ಸ್ ಲಸಿಕೆ. ಓಕೆ, ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ನ ಎರಡನೇ ಲಸಿಕೆ ಪಡೆದವರಿಗೆ ನೀಡಲು ಕೇಂದ್ರ ಸರ್ಕಾರ ರಾಜ್ಯಕ್ಕೆ 30,000 ಡೋಸ್ ಕೋರ್ಬಿವ್ಯಾಕ್ಸ್ ಲಸಿಕೆಯನ್ನು ಸರಬರಾಜು ಮಾಡಿದೆ. ಈ ಲಸಿಕೆಯನ್ನು ವಿಜಾತಿ ಹೆಟಿರೋಲಾಗಸ್ ಮುನ್ನೆಚ್ಚರಿಕೆಯಾಗಿ ನೀಡಬಹುದಾಗಿದೆ. ತಾಂತ್ರಿಕ ಸಲಹಾ ಸಮಿತಿಯ ಶಿಫಾರಸಿನಂತೆ ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಲಸಿಕೆ ಎರಡನೇ ಡೋಸ್ ಪಡೆದು 6 ತಿಂಗಳು ಅಥವಾ 26 ತಿಂಗಳು ಪೂರೈಸಿರುವವರು ಹಾಗೂ ಮುನ್ನೆಚ್ಚರಿಕೆ ಡೋಸ್ ಪಡೆದವರಿಗೂ ಇದನ್ನು ನೀಡಬಹುದಾಗಿದೆ. ಇದನ್ನು ಕೋರ್ಬಿವ್ಯಾಕ್ಸನ್ನು 60 ವರ್ಷ ದಾಟಿದವರು, ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು ಸಹ ಪಡೆಯಬಹುದಾಗಿದೆ. COVID-19 ಲಸಿಕಾಕರಣದ ಮಾರ್ಗಸೂಚಿಯಂತೆ ನೀಡಬೇಕಂತೇಳಿ ಹೇಳಲಾಗ್ತಾಯಿದೆ. 30,000 ಕೋರ್ಬಿವ್ಯಾಕ್ಸಿನ್ ಇವತ್ತು ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕಳಿಸಿಕೊಟ್ಟಿದೆ. ಇಷ್ಟು 2/2/2024 ಕರೆಂಟ್ ಅಫೇರ್ಸು. ಇದು 2/1/2024 ಕರೆಂಟ್ ಅಫೇರ್ಸು. ನೆಕ್ಸ್ಟ್ ನಾವು ನೋಡಬೇಕಾಗಿರೋದು 3/1/2024 ಕರೆಂಟ್ ಅಫೇರ್ಸ್. ಓಕೆ, ಇದು 2 ಆಗಿದೆ, ದಯವಿಟ್ಟು ಇದನ್ನು ಬಂದ್ ಮಾಡಿಕೊಳ್ಳಿ. ನೆಕ್ಸ್ಟ್ 3/1/2024 ಬುಧವಾರದ ಕರೆಂಟ್ ಅಫೇರ್ಸ್. ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಏನಿದೆ, 16ನೇ ಹಣಕಾಸು ಆಯೋಗದ ಮೇಲೆ ಒತ್ತಡ, ಕರ್ನಾಟಕ ರಾಜ್ಯದ ತೆರಿಗೆ ಪಾಲು. ಅಂದರೆ ಕರ್ನಾಟಕ ರಾಜ್ಯದ ತೆರಿಗೆ ಪಾಲಿನ ಬಗ್ಗೆ 14ನೇ ಹಣಕಾಸು ಆಯೋಗದ ಒತ್ತಡವನ್ನು ಹೇರಲು ಒಂದು ನಿಯೋಗವನ್ನು, ಒಂದು ವಿಶೇಷ ಕೋಶವನ್ನು ರಚನೆ ಮಾಡಲಾಗಿದೆ. ಇದು ಕರ್ನಾಟಕ ಎಕನಾಮಿಕ್ ಸರ್ವೆಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಇದನ್ನು ಸ್ವಲ್ಪ ನಾನು ಪೇಪರ್ ಕಟ್ಟಿಂಗ್ಸ್ನೇ ಫೋಟೋ ತೆಗೆದಾಕಿದ್ದೀನಿ, ಬಟ್ ಅಡ್ಡಿ ಇಲ್ಲ, ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಯಾವ ರಾಜ್ಯಗಳು ಎಷ್ಟು ತೆರಿಗೆ ಪಾಲನ್ನು ನೋಡಿದರೆ, ಅಭಿವೃದ್ಧಿ ಹೊಂದಿದ ರಾಜ್ಯಗಳು ಸಿಗುತ್ತಿರುವ ಪಾಲು ನೋಡಿದಾಗ ಕರ್ನಾಟಕಕ್ಕೆ 3.64% 15ನೇ ಹಣಕಾಸು ಆಯೋಗ ನೀಡಿದಂಥ ಹಣ ಒಟ್ಟು 37,252.21 ಕೋಟಿ. ಇನ್ನು ಅಭಿವೃದ್ಧಿ ಹೊಂದದ ರಾಜ್ಯಗಳು ಸಿಗುತ್ತಿರುವ ಪಾಲು ನೋಡಿದಾಗ 10.5, 7.25, ರಾಜಸ್ಥಾನ 6.2, ಉತ್ತರ ಪ್ರದೇಶ 17.93, 7.52. ನೋಡಿ, ಅಭಿವೃದ್ಧಿ ಹೊಂದಿದ ರಾಜ್ಯಗಳು ಸಿಗುತ್ತಿರುವ ಪಾಲು ಹಾಗೂ ಅಭಿವೃದ್ಧಿ ಹೊಂದದ ರಾಜ್ಯಗಳು ಸಿಗುತ್ತಿರುವ ಪಾಲು ನೋಡುವಾಗ ಭಾಳಷ್ಟು ವ್ಯತ್ಯಾಸ ಇದೆ. ಜೊತೆಗೆ
ನಾವು ನಮ್ಮ ಅನುದಾನವನ್ನು ಲೆಕ್ಕಾಚಾರ ಮಾಡಿಕೊಳ್ಳುವಾಗ ಎಲ್ಲ ರಾಜ್ಯಗಳಿಗೆ ಮತ್ತು ಕರ್ನಾಟಕಕ್ಕೆ ಕಂಪೇರ್ ಮಾಡಿಕೊಳ್ಳುವಾಗ ಏನೇನಿದೆ ನೋಡಿ, ಅನುದಾನ ಎಲ್ಲ ರಾಜ್ಯಗಳಿಗೆ ಕರ್ನಾಟಕ ರಾಜಸ್ವ, ಓಕೆ, ರಾಜಸ್ವ ಕೊರತೆ ಅನುದಾನ ಎಲ್ಲ ರಾಜ್ಯಗಳಿಗೆ 294,514 ಕೋಟಿ ಇದೆ. ಕರ್ನಾಟಕಕ್ಕೆ ಕೇವಲ ಅದರಲ್ಲಿ ಪಾಲೆಷ್ಟಿದೆ ಎಲ್ಲ ರಾಜ್ಯಗಳಿಗೆ 1,631 ಕೋಟಿ, ಅಂದರೆ ಕೇವಲ 0.66, ಅಂದರೆ ನಮ್ಮಲ್ಲಿ ರಾಜಸ್ವ ಕೊರತೆ ಅನುದಾನ ಎಷ್ಟಿದೆ, 0.6 ಇದೆ. ಸ್ಥಳೀಯ ಸಂಸ್ಥೆಗಳಿಗೆ ಅನುದಾನ ಬರೀ 5% ಇದೆ. ವಲಯ ನಿರ್ದಿಷ್ಟ ಅನುದಾನ 3.5% ಇದೆ. ವಿಪತ್ತು ನಿರ್ವಹಣೆ ಅನುದಾನ 3.6 ಇದೆ. ರಾಜ್ಯ ನಿರ್ದಿಷ್ಟ ಅನುದಾನ 12.1 ಇದೆ. ಸೊ ಹೀಗಾಗಿ ಈ ರೀತಿ ಅನುದಾನ, ಒಂದು ತೆರಿಗೆ ಹಂಚಿಕೆ ಅನುದಾನ ಕಡಿಮೆ ಬರೋದ್ರಿಂದ ಏನು ಮಾಡಿದ್ದಾರೆ, ಒಂದು ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲಿನ ಬಗ್ಗೆ ನ್ಯಾಯಯುತವಾದ ಹಕ್ಕು ಪ್ರತಿಪಾದಿಸಲು 16ನೇ ಹಣಕಾಸು ಆಯೋಗದ ಮುಂದೆ ನ್ಯಾಯಯುತವಾದ ವಾದ ನೆಲೆ ರೂಪಿಸಲು ವಿಶೇಷ ಕೋಶವನ್ನು ರಚಿಸಲು ಮುಖ್ಯಮಂತ್ರಿಗಳು ನಿರ್ದೇಶನವನ್ನು ನೀಡಿದ್ದಾರೆ. ಈ ವಿಶೇಷ ಕೋಶದಲ್ಲಿ ಯಾರಿರ್ತಾರೆ ಅಂದರೆ 14ನೇ ಹಣಕಾಸು ಆಯೋಗ ಸದಸ್ಯರಾದಂಥ ಎಂ ಗೋವಿಂದರಾವ್ ಅವರಿರ್ತಾರೆ, ನಿವೃತ್ತ IAS ಅಧಿಕಾರಿ ಎಂ ಆರ್ ಶ್ರೀನಿವಾಸ ಮೂರ್ತಿ ಅವರಿರ್ತಾರೆ, ಮತ್ತು ನಿಯಾಸ್ನ ನರೇಂದ್ರ ಪಾಣಿ ಇರುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್, ಬೆಂಗಳೂರು ಏರ್ಪೋರ್ಟ್ಗೆ ವಿಶ್ವದ ಅತ್ಯುತ್ತಮ ಕಾರ್ಯಕ್ಷಮತೆಯಲ್ಲಿ 3ನೇ ಸ್ಥಾನ ಸಿಕ್ಕಿದೆ. ಅಂದರೆ ವಿಶ್ವದ ಅತ್ಯುತ್ತಮ ಕಾರ್ಯಕ್ಷಮತೆಯಲ್ಲಿ ಪಟ್ಟಿಯಲ್ಲಿ ಬೆಂಗಳೂರು ಏರ್ಪೋರ್ಟ್ಗೆ 3ನೇ ಸ್ಥಾನ ಸಿಕ್ಕಿದೆ. ವಿಶ್ವದ ಅತ್ಯುತ್ತಮ ಕಾರ್ಯಕ್ಷಮತೆ ಹೊಂದಿದ 10 ವಿಮಾನ ನಿಲ್ದಾಣಗಳ ಪಟ್ಟಿಯಲ್ಲಿ ದೇಶದ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಕ್ರಮವಾಗಿ ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾವೆ. ಅಂದರೆ ವಿಶ್ವದ ಅತ್ಯುತ್ತಮ ಕಾರ್ಯಕ್ಷಮತೆಯ ಪಟ್ಟಿಯಲ್ಲಿ ಪಡೆದ ಸ್ಥಾನ ಬೆಂಗಳೂರು ವಿಮಾನ ನಿಲ್ದಾಣ 3ನೇ ಸ್ಥಾನ ಆಗಿದೆ, ದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನೆಕ್ಸ್ಟ್, 4/1/2024 ಗುರುವಾರದ ಕನ್ನಡ ಪ್ರಸಂಗದಾದರೆ, ಸೊ ಕರ್ನಾಟಕ ರಾಜ್ಯಕ್ಕೆ 15ನೇ ಹಣಕಾಸು ಆಯೋಗದ ಅನುದಾನದ ಮಾಹಿತಿಯನ್ನು ತಿಳ್ಕೋಬೇಕಾಗುತ್ತೆ. ಸೊ ಇದು ಎಕನಾಮಿಕ್ ಸರ್ವೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು, ಸ್ವಲ್ಪ ನೋಡ್ಕೊಳ್ಳಿ. ಅಂದರೆ ಕರ್ನಾಟಕ ರಾಜ್ಯಕ್ಕೆ ಈ 15ನೇ ಹಣಕಾಸು ಆಯೋಗ ಏನಿತ್ತು ಹಿಂದೆ, ಅದು ಯಾವ ರೀತಿ ಅನುದಾನವನ್ನು ಕೊಟ್ಟಿದೆ ಅಂತ. ಬಿಡುಗಡೆಯಾದ ಅನುದಾನ, ಸ್ಥಳೀಯ ಸಂಸ್ಥೆಗಳ ಅನುದಾನ 2023-24 1,151 ಕೋಟಿ ನೋಡಿ, 2021-22 3,265 ಕೋಟಿ ಇತ್ತು, 2022-23 2,831 ಕೋಟಿ ಇತ್ತು, 2023-24 151 ಕೋಟಿ ಇದೆ. ಅಂದರೆ ಬರ್ತಾ ಬರ್ತಾ ಸ್ಥಳೀಯ ಸಂಸ್ಥೆಗಳ ಅನುದಾನ ಕಡಿಮೆ ಆಗ್ತಾಯಿದೆ. ನೆಕ್ಸ್ಟ್, ಅನುದಾನ ಹಂಚಿಕೆ ನೋಡೋದಾದರೆ 5 ವರ್ಷಗಳ ಅವಧಿಗೆ 1,631 ಕೋಟಿ ತೆರಿಗೆ ಪಾಲು ಹಂಚಿಕೆಯ ಬಳಿಕ ಆದಾಯ ಕೊರತೆ ಆದ ಅನುದಾನ, ಹಾಗೆಯೇ 21,877 ಕೋಟಿ ಸ್ಥಳೀಯ ಸಂಸ್ಥೆಗಳ ಅನುದಾನ. ಓಕೆ, 4,369 ಕೋಟಿ ವಿಪತ್ತು ನಿರ್ವಹಣ ಅನುದಾನ, 1,233 ಕೋಟಿ ಆರೋಗ್ಯ ಕ್ಷೇತ್ರದ ಅನುದಾನ. ವಿಪತ್ತು ನಿರ್ವಹಣದ್ದು ಸಹ ಕಡಿಮೆ ಆಗಿದೆ, ಆರೋಗ್ಯ ಕ್ಷೇತ್ರದ ಅನುದಾನ ಸಹ ಕಡಿಮೆ ಆಗಿದೆ. ಓಕೆ, 15ನೇ ಹಣಕಾಸು ಆಯೋಗ ನಮ್ಮ ಒಂದು ರಾಜ್ಯದ ತೆರಿಗೆ ಪಾಲಿನಲ್ಲಿ ಹಣವನ್ನು ಕಡಿಮೆ ಮಾಡಿದೆ. ಓಕೆ, ಇದು ಎಕನಾಮಿಕ್ ಸರ್ವೆ, ವೆರಿ ಇಂಪಾರ್ಟೆಂಟ್ ಡಾಟಾ, ಸ್ವಲ್ಪ ನೀವು ನೋಟ್ಸ್ ಮಾಡಿಕೊಳ್ತಾ ಹೋಗಿ. ನೆಕ್ಸ್ಟ್, ಸ್ಪೇಸ್ ಎಕ್ಸ್ ರಾಕೆಟ್ ಬಳಸಿ ಇಸ್ರೋ ಉಪಗ್ರಹ ಉಡಾವಣೆ ಮಾಡಲಾಗಿದೆ. ಈ ಸ್ಪೇಸ್ ಎಕ್ಸ್ ಅನ್ನೋದು ಒಂದು ಖಾಸಗಿ ಸಂಸ್ಥೆ ಅಲ್ವಾ. ಈ ಸ್ಪೇಸ್ ಎಕ್ಸ್ ರಾಕೆಟ್ ಬಳಸಿ ಇಸ್ರೋ ಒಂದು ಉಡಾವಣೆ ಮಾಡಿದೆ. ಇಸ್ರೋ ಇದರ ವಾಣಿಜ್ಯ ಅಂಗ ಸಂಸ್ಥೆಯಾದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ನ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ನ ನೆರವಿಂದ ಸಂವಹನ ಉದ್ದೇಶದ ಉಪಗ್ರಹವನ್ನು ಉಡಾವಣೆ ಮಾಡಲಿದೆ. ದೇಶದ ಬ್ರಾಡ್ಬ್ಯಾಂಡ್ ಹಾಗೂ ವಿಮಾನ ನೌಕೆಗಳಲ್ಲಿ ಸಂವಹನ ಸೆಲ್ಯುಲರ್ ಸೇವೆ ಒದಗಿಸುವ GST-20 ಉಪಗ್ರಹವನ್ನು ಈ ವರ್ಷ ಉಡಾವಣೆ ಮಾಡಲಾಗುತ್ತಿದೆ. ಇದಕ್ಕಾಗಿ ಅಮೆರಿಕದ ಸ್ಪೇಸ್ ಎಕ್ಸ್ ಜೊತೆ ಒಪ್ಪಂದ ಮಾಡಿಕೊಳ್ಳುವುದಾಗಿ ಏನಿದು NSIL ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ NSIL ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಬುಧವಾರ ಪ್ರಕಟ ಮಾಡಿದೆ. ಇದು ಒಂದು ವಾಣಿಜ್ಯ ಅಂಗ ಸಂಸ್ಥೆ ಆದರೂ ಇಸ್ರೋದು. ಓಕೆ, ಇದಕ್ಕಾಗಿ ಅಮೆರಿಕದ ಸ್ಪೇಸ್ ಎಕ್ಸ್ ಜೊತೆ ಒಪ್ಪಂದ ಮಾಡಿಕೊಳ್ಳುವುದಾಗಿ NSIL ಬುಧವಾರ ಪ್ರಕಟಿಸಿದೆ. 4.7 ಟನ್ ಭಾರತದ ಈ GS-80-20 ಉಪಗ್ರಹವು ಅಧಿಕ ಸಂವಹನ ಸಾಮರ್ಥ್ಯ ಹೊಂದರಲಿದ್ದು, ಇದರಿಂದ ದೇಶಾದ್ಯಂತವಲ್ಲದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಲಕ್ಷದ್ವೀಪಕ್ಕೂ ಸಹ ಈ ಸೇವೆ ವಿಸ್ತರಿಸಲು ಸಾಧ್ಯವಾಗಲಿದೆ ಅಂತ ಹೇಳಲಾಗ್ತಿದೆ. ಒಂದು ಸಂವಹನ ಉಪಗ್ರಹ ಅಂತ ಹೇಳ್ಬೋದು. ಇದು ಇಂಪಾರ್ಟೆಂಟ್ ಏನು ಗೊತ್ತಿದೆ, ಕಾನ್ಸಂಟ್ರೇಷನ್ ಸಂವಹನ ಸೆಲ್ಯುಲರ್ ಸೇವೆ, ಎಸ್ಪೆಷಲಿ ದೇಶದ ಬ್ರಾಡ್ಬ್ಯಾಂಡ್ ಸೇವೆ, ವಿಮಾನ ನೌಕೆಗಳ ಸಂವಹನ ಸೆಲ್ಯುಲರ್ ಸೇವೆ, ಈ ಎಲ್ಲ ಒಂದು ಕೆಲಸವನ್ನು ಈ ಉಪಗ್ರಹ ಉಡಾವಣೆ ಮಾಡೋದ್ರಿಂದ ಆಗುತ್ತೆ. ನೆಕ್ಸ್ಟು, ಅಯೋಧ್ಯೆ ನಗರದ ಹೃದಯ ಭಾಗದಲ್ಲಿರುವ ಲತಾ ಮಂಗೇಶ್ವರ ಚೌಕ ಈಗ ಸೆಲ್ಫಿ ಪಾಯಿಂಟ್ ಆಗಿದೆ. ಈ ಒಂದು ಲತಾ ಮಂಗೇಶ್ವರ ಚೌಕ ಇದೆ ಅಯೋಧ್ಯೆ ನಗರದ ಹೃದಯ ಭಾಗದಲ್ಲಿ,
ಇದೀಗ ಅತ್ಯುತ್ತಮ ಒಂದು ಸೆಲ್ಫಿ ಪಾಯಿಂಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಯೋಧ್ಯೆ ನಗರದ ಹೃದಯ ಭಾಗದಲ್ಲಿರುವ ಲತಾ ಮಂಗೇಶ್ಕರ್ ಚೌಕವು ಈಗ ಪ್ರಮುಖ ಸೆಲ್ಫಿ ಪಾಯಿಂಟ್ ಆಗಿ ಮಾರ್ಪಾಡ್ ಆಗಿದೆ. ಓಕೆ, ನೆಕ್ಸ್ಟ್ ಫೆಬ್ರವರಿ 29ರಿಂದ ಮಾರ್ಚ್ 7ರವರೆಗೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯಲಿದೆ. ಸೊ ಈ ಸಲದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಿನಲ್ಲಿ ಫೆಬ್ರವರಿ 29ರಿಂದ ಮಾರ್ಚ್ 7ರವರೆಗೆ ನಡೆಯಲಿದೆ. ಫೆಬ್ರವರಿ 29ರಿಂದ ಮಾರ್ಚ್ 7ರವರೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 15ನೇ ಆವೃತ್ತಿಯನ್ನು ನಡೆಸಲು ನಿರ್ಧರಿಸಲಾಗಿದೆ. 15ನೇ ಆವೃತ್ತಿ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬುಧವಾರ ನಡೆದ ಉನ್ನತ ಮಟ್ಟ ಸಭೆಯಲ್ಲಿ ಚಲನಚಿತ್ರ ದಿನಾಂಕವನ್ನು ಅಂತಿಮಗೊಳಿಸಲಾಯಿತು. ಫೆಬ್ರವರಿ 29ರಂದು ಮುಖ್ಯಮಂತ್ರಿಯವರು ಈ ಚಿತ್ರೋತ್ಸವದ ಉದ್ಘಾಟಿಸಲಿದ್ದು ಮಾರ್ಚ್ 1ರಿಂದ 7ರವರೆಗೆ ಸಿನಿಮಾಗಳ ಪ್ರದರ್ಶನ ನಡೆಯಲಿದೆ. ಓಕೆ, ಇಷ್ಟು 1/1/2024 ನಾಲ್ಕು ದಿನದ ಈ ವರ್ಷದ ಮೊದಲ ಕರೆಂಟ್ ಅಫೇರ್ಸ್ ಕ್ಲಾಸು. ಒನ್ಸ್ ಅಗೇನ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನಾದರೂ ತಮಗೆ ಅನಿಸಿಕೆ ಹೇಳ್ಬೇಕಂತಿದ್ರೆ ಅಥವಾ ನನ್ನ ಕ್ಲಾಸಲ್ಲಿ ಏನಾದರೂ ನಿಮಗೆ ಹೇಳಬೇಕನ್ನಿಸಿದರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು.